ಯಾವುದೇ ಹಣ ಇಲ್ಲದೆ ಸರ್ಕಾರನೇ ಓದಿಸ್ತಾ ಇದೆ. ಅಷ್ಟೇ ಅಲ್ಲದೆ ಆಕೆ ವಿದ್ಯಾಭ್ಯಾಸವನ್ನು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅತ್ಯುನ್ನತ ವಿದ್ಯಾ ವೇತನಗಳನ್ನ ಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ಪಿ ಯು ಸಿ ಫೇಲ್ ಆದಂಥ ಮಕ್ಕಳಿಗೆ ಇವತ್ತಿಗೂ ಕೂಡ ತರಬೇತಿಗಳನ್ನು ನೀಡ್ತಾ ಇದೆ. ಹಲವಾರು ಸಂಘ ಸಂಸ್ಥೆಗಳು ಗೃಹ ಕೈಗಾರಿಕೆಗಳನ್ನ ತಯಾರು ಮಾಡಲಿಕ್ಕೆ ಸ್ವಯಂ ಉದ್ಯೋಗಗಳನ್ನ ನೀಡ್ತಾ ಇದೆ. ಇಷ್ಟೆಲ್ಲ ಇರುವಾಗ ನಮ್ಮ ಹೆಣ್ಣು ಮಗುವನ್ನ ಈ ಕೂಪಕ್ಕೆ ಯಾಕೆ ತಳ್ಳಬೇಕು ಅಂತೀನಿ ಅಲ್ವೇನಕ್ಕ? ಇಷ್ಟು ಬೇಗ ಮಗುವೆ ಗೆಳತಿಯರೊಂದಿಗೆ ಕೂಡಿಕೊಂಡು ಕುಂಟೆ ಬಿಲ್ಲೆ ಆಡಿಕೊಂಡು ಕದ್ದು ತಿನ್ನುವಳು ಸೀಬೆಕಾಯಿ ಹಣ್ಣಾಗಿಲ್ಲ ಇನ್ನೂ ಕಾಯಿ. ಇಷ್ಟು ಬೇಗ ಮದುವೆ ಯಾಕವ್ವ ನೀ ಕೊಟ್ಟ ಹುಡುಗಿಗೆ ಸೀರೆ ಯಾಕೆ ರಂಗ ಹಾಕವ್ವ. ದಿನ ತುಂಬಾ ಬಣ್ಣದ ಕನಸು ತಂದೆ ತಾಯಿಗಳ ಒತ್ತಾಯಕ್ಕೆ ಬಾಲ್ಯಾನೇಕೆ ಬಲಿ ಕೊಡಬೇಕು. ಈ ಎಳೆಗರುವನ್ನ ಬಂಡಿಗೆ ಬಿಗಿದು ಎಳೆ ಅಂದರೆ ಎಳೆಯುವುದೇನು? ದೇಹ ಮನದ್ದು ಬಲಿಯುವ ಮೊದಲೇ ಊರಿಸಬೇಡಿ ಅದು ಮನೆ ಮೇಲೆ. ಗ್ರಾಮ ಪಂಚಾಯತಿ ಅವರು ಬಂದು ವಾರ ಕ್ಲೀನ್ ಮಾಡ್ಕೊಂಡ್ಲಿ ಹೇಳು. ಗ್ರಾಮ ಪಂಚಾಯತಿ ದುಡ್ಡು ಕೊಡೋದು ಅದಕ್ಕೇನ? ನೀವೇ ತಾನೇ ಎಲ್ಲಾದ್ರೂ ಇದನ್ ಮಾಡೋದು, ಗ್ರಾಮ ಪಂಚಾಯತರೇ ಕ್ಲೀನ್ ಮಾಡ್ಬೇಕು ಅಂತ ಆಯ್ತಾ? ಹೌದು ಕಂಡಕ್ಕ, ನೀವ್ ಹೇಳೋದು ಸರಿ. ಅಲ್ಲ, ನಮ್ಮ ಗ್ರಾಮ ಪಂಚಾಯತಿ ಇರೋದು ಸ್ವಚ್ಛ ಮಾಡೋಕಲ್ವೇ? ಸ್ವಚ್ಛ ಮಾಡ್ಲಿ ಬಿಡಿ ಅಂತ ನಿಮ್ಮ ವಾದ. ಆದ್ರೆ ಇಲ್ಲಿ ಬರೋ ರೋಗಗಳಿಗೆ ಗ್ರಾಮ ಪಂಚಾಯತಿ ಬರುತ್ತಾ? ನಮಗ್ ಬರುತ್ತಾ? ಹೌದಾ? ನಾನು ಕೊಳಕ್ ಮಾಡ್ಕೊಂಡ್ರೆ ಅಂತಹ ಸೊಳ್ಳೆಗಳಿಂದ ರೋಗ ಬರೋದು ನಮಗೆ. ರೋಗ ಬಂದ್ಮೇಲೆ ವೈದ್ಯರ ಬಳಿಗೆ ಹೋಗೋ ಬಂದು ವೈದ್ಯ ಕಾಯಿಲೆ ಬರದ ಹಾಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ. ಕುಡಿಯುವ ನೀರಿನ ತಾಣಗಳನ್ನ ಆದಷ್ಟು ಸ್ವಚ್ಛವಾಗಿಟ್ಕೊಳ್ಳೋದನ್ನ ಅಭ್ಯಾಸ ಮಾಡಬೇಕು. ಇಲ್ಲದೆ ಹೋದ್ರೆ ಅಲ್ಲಿ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಹಳೆ ಗೋಣಿ ಚೀಲಗಳನ್ನ ಚರಂಡಿಗೆ ಹಾಕೋದು, ಪ್ಲಾಸ್ಟಿಕ್ ಪೇಪರ್ಗಳನ್ನ ಚರಂಡಿಗೆ ಹಾಕೋದ್ರಿಂದ ಇವತ್ತು ಇಡೀ ಪ್ರಪಂಚ ಇಡೀ ಪ್ರಪಂಚ